मान्य सभाध्यक्षरे नोडी एक्साक्टली 7 months ago इदे अधिवेशन हेगित्तु ಈಗ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಹೇಗಿದೆ ಈಗ ನಾವು ದಯವಿಟ್ಟು ನಾವು ಏನೇನ್ ಹೇಳಿದ್ವಿ ಆಗ ಅಂತ ಪ್ಲೀಸ್ ಲುಕ್ ಅಟ್ ದ ರೆಕಾರ್ಡ್ಸ್ ನಮ್ಮನ್ನ ಆಪೋಸಿಷನ್ ನ ಎಷ್ಟು ಕಾನ್ಫಿಡೆನ್ಸ್ ಆಗಿ ತಗೊಂಡಿದ್ದೀರಾ ಅಂತ ನೀವೇ ನೋಡಿ ಎಷ್ಟು ಸತಿ ನಮ್ಮನ್ನ ಕರೆದಿದ್ದೀರಾ ನಮ್ಮ ಇನ್ಪುಟ್ಸ್ ಸಜೆಷನ್ಸ್ ದಯವಿಟ್ಟು ನೋಡಿ ನೀವು ಅದನ್ನ ತಗೊಂಡಿದ್ದೀರಾ ನೋ ಯು ಹ್ಯಾವ್ ಇನ್ವೈಟೆಡ್ ಆಲ್ ಆಫ್ us just twice ನನ್ನ ಫೋನ್ ಕಾಲು ನಮ್ಮ ಮೆಸೇಜು ನಾವು ಎಷ್ಟು ಸತಿ ಟ್ವಿಟರ್ ಅಲ್ಲಿ ಟ್ಯಾಗ್ ಮಾಡಿದೀವಿ ದಯವಿಟ್ಟು ನೋಡಿ ನಾನೀಗ ಎಲ್ಲ ಹಿರಿಯರು ಎಲ್ಲರೂ ಮಾತಾಡಿದ್ದಾರೆ ನಾನು ಡೇಟಾ ಬಗ್ಗೆ ಮಾತಾಡೋಕೆ ಹೋಗಲ್ಲ ನಾವು ಯಾವ ಎಷ್ಟನೇ ಪ್ಲೇಸ್ ಅಲ್ಲಿ ಇದೀವಿ ಮಾತಾಡೋಕೆ ಹೋಗಲ್ಲ ಎಷ್ಟು ಡೆತ್ಸ್ ಆಗಿದೆ ನಾನು ಮಾತಾಡೋಕೆ ಹೋಗಲ್ಲ ಆದರೆ ಈಗ ದಿಸ್ ಇಸ್ ತಾವು ಹೇಳಿದಾಗೆ ವಿ ಆರ್ ಇನ್ ದ ಮಿಡಲ್ ಆಫ್ ಅ ಪ್ಯಾಂಡಮಿಕ್ ಸರ್ cases are still going to increase naniga yen clarification nan kelbeku antidini andre people are still struggling for beds sir ICU oxygen ventilator moor disa inda 27 varsha nan kshetradavare she is about to die now chik makli idare we are still struggling ಈಗ ಒಂದು ನಿಮಿಷ ನೀವು ಹೇಳೋದು ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದೀರಿ ನಾನು ನಿನ್ನೆನಿಂದಲೂ ಚರ್ಚೆ ಕೇಳಿದ್ದೀನಿ ಹೇಳ್ತಾ ಇರೋದು ನಿಜವಾಗಿ ವೆಂಟಿಲೇಟರ್ ಬಗ್ಗೆ ಬೆಡ್ ಬಗ್ಗೆ ಜನ ಏನೇನ್ ತೊಂದರೆ ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ ಒಂದೇ ನಿಮಿಷ ಒಬ್ರು ಅದರ ಬಗ್ಗೆ ಮಾತನಾಡಲಿಲ್ಲವಲ್ಲ ಮುಂದೆ ಏನು ಮಾಡಬೇಕು ಈಗ ಏನು ಮಾಡಬೇಕು ಅಂತ ಎಲ್ಲರೂ ಹಿಂದಿನ ಕತೆ ಹೇಳಿದ್ದೆ ಆಗಿದೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀವು ಹೇಳ್ತಾ ಇರೋದು ಸರಿ ಇದೆ ಈಗ as of now ಈಗ ಒಂದು ಬೆಡ್ ಬೇಕು ಅಂದ್ರೆ ಎಲ್ಲೆಲ್ಲಿದೆ ತೋರಿಸಿ ಸರ್ ICU we are not finding ಮೊನ್ನೆ 10 ದಿವಸ ಮುಂದೆ ನಾನು ಹೋಗಿದ್ದೀನಿ ಕ್ರಿಮಿಟೋರಿಯಂಗೆ ನಾನು 2 ಗಂಟೆ ಹೊತ್ತು ಆಸ್ಪತ್ರೆಯಲ್ಲಿ ಇದ್ದೆ 3 in 12 hours ನನ್ನ ಬೆಸ್ಟ್ ಫ್ರೆಂಡ್ ತಂದೆನಾ 12 hours 3 ಆಸ್ಪತ್ರೆ ಕನ್ಫರ್ಮ್ ಮಾಡಿದಾದ್ಮೇಲೆ BBMP ಇಲ್ಲ ಅಂತ ಹೇಳಿದ್ದಾರೆ ಆಸ್ಪತ್ರೆಗಳು and it is very critical those Shivalinge Gowdru if they do not get oxygen sathodru Shivalinge Gowdru sir one nimsha sir iga munde iga nav yen madbeku anta please namaga adesha kodi niv helilla andre there is no point of us coming here okay sari ide helona suffering sir ಯೋಳ್ ತಿಂಗಳಿಂದ ಜನ ಸಫರ್ ಆಗ್ತಿದ್ದಾರೆ ಓಕೆ ಶಿವಲಿಂಗೇ ಗೌಡ್ರು ನೋಡಿ ಸರ್ ಎಷ್ಟಿದೆ ಶಿವಲಿಂಗೇ ಗೌಡ್ರು ಆಸ್ಪತ್ರೆ ಬಿಲ್ಗಳು ನೋಡಿ ಸರ್ 16 ಲಕ್ಷ 10 ಲಕ್ಷ ಎಷ್ಟು ಜನ ಆಸ್ಪತ್ರೆ ಸಿಕ್ಕಿಲ್ಲ ಅಂತ ಎಷ್ಟು ಜನ ಸತ್ತಿದ್ದಾರೆ ಇನ್ನು ಎಷ್ಟು ಜನ ಸಾಯಬೇಕು ಸರ್ ಅವರು ಹೇಳ್ತಾ ಇರೋದೆಲ್ಲ ಸತ್ಯ ಇದೆ